ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ, ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಜವಾಬ್ದಾರಿಯಿಂದ ಪ್ರಜೆಯಾಗಿ ನಾನು
ಕನ್ನಡದಲ್ಲೇ ಮಾತನಾಡುತ್ತೇನೆ, ಕನ್ನಡದಲ್ಲೇ ಬರೆಯುತ್ತೇನೆ. ನಿತ್ಯ ವ್ಯವಹಾರದಲ್ಲಿ ಕನ್ನಡವನ್ನೇ ಬಳಸುತ್ತೇನೆ ಎಂಬ ಪಣ ತೊಡುತ್ತೇನೆ. ಕನ್ನಡ ನಾಡಿನಲ್ಲಿ ವಾಸವಾಗಿರುವ ಕನ್ನಡೇತರ ಬಂಧುಗಳಿಗೆ ಪ್ರೀತಿಯಿಂದ ಕನ್ನಡ ಕಲಿಸುತ್ತೇನೆ. ಕನ್ನಡ ನಾಡು ನುಡಿ ಸಂಸ್ಕೃತಿ ಹಾಗೂ ಪರಂಪರೆಯನ್ನು ಉಳಿಸಲು ಕಟಿಬದ್ಧನಾಗಿರುತ್ತೇನೆ ಎಂದು ಸಂಕಲ್ಪ ಮಾಡುತ್ತೇನೆ. ಕನ್ನಡ ರಾಜ್ಯೋತ್ಸವ 66ನೇ ಕನ್ನಡ ರಾಜ್ಯೋತ್ಸವಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ಹತ್ತನೇ ತರಗತಿ ವಿದ್ಯಾರ್ಥಿಯಾದ ಪ್ರಿಯರವರನ್ನು ಕೇಳಿಕೊಳ್ಳುತ್ತೇನೆ. ಕಲಿತವರಿಗೆ ಅಮೃತ, ನೆನೆದವರಿಗೆ ನೆರಳು, ಅಂಧರಿಗೆ ದಾರಿ ದೀಪ, ಅಪ್ಪಿಕೋ ಕನ್ನಡವ, ಎಲ್ಲರಿಗೂ ನಮಸ್ಕಾರಗಳು ಮತ್ತು ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಈ ಕಾರ್ಯ ವೇದಿಕೆಯ ಮೇಲೆ ಉಪಸ್ಥಿತರಿರುವ ನಮ್ಮ ನಿಮ್ಮ ಎಲ್ಲರ ನೆಚ್ಚಿನ ಹಾಗೂ ಗೌರವಾನ್ವಿತ ಪ್ರಾಂಶುಪಾಲ್ ಮೇಡಮ್ ರವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಗಳನ್ನು ಕೋರುತ್ತೇನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ನಮ್ಮ ನಿಮ್ಮ ಎಲ್ಲರ ನೆಚ್ಚಿನ ಹಾಗೂ ಗೌರವಾನ್ವಿತ ಕಾರ್ಯದರ್ಶಿ ಸರ್ರಾದ ವಸೀಂ ಸರ್ ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಗಳನ್ನು ಕೋರುತ್ತೇನೆ. ಕಾರ್ಯಕ್ರಮಕ್ಕೆ ಆಗಮಿಸಿರುವ ನನ್ನ ನೆಚ್ಚಿನ ಹಾಗೂ ಪ್ರೀತಿಯ ಎಲ್ಲ ಶಿಕ್ಷಕರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತಗಳನ್ನು ಕೋರುತ್ತೇನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ನನ್ನ ಎಲ್ಲ ಸಹೋದರ ಸಹೋದರಿಯರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತಗಳನ್ನು ಕೋರುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಧನ್ಯವಾದಗಳು. ಸ್ವಾಗತ ಭಾಷಣ ಮಾಡಿದಂಥ ಪ್ರಿಯರವರಿಗೆ ಧನ್ಯವಾದಗಳು. ಅಚ್ಚವ ಕನ್ನಡದ ದೀಪ ಡಿ ಎಸ್ ಕರ್ಕಿಯವರು ಬರೆದಿರ್ತಕ್ಕಂಥ ಇದು ಡಿ ಎಸ್ ಕರ್ಕಿಯವರು ಬರೆದಿರ್ತಕ್ಕಂಥ ಅಚ್ಚವ ಕನ್ನಡ ದೀಪ ಹಾಡಿಗೆ ನೃತ್ಯ ಮಾಡಲು ಬರ್ತಿದ್ದಾರೆ. ಅವ್ರನ್ನ ಜೋರದ ಚಪ್ಪಾಳೆ ಮೂಲಕ ವೇದಿಕೆ ಸ್ವಾಗತಿಸಿ. ಜೀವ ಕನ್ನಡ ದೀಪ.
wonderful performance. Yeah, I'm very happy that within few minutes they prepared. ಕನ್ನಡ ನನ್ನ ಮನಸ್ಸು, ಕನ್ನಡಿಗೆ ಎಂಬ ಹೆಮ್ಮೆ ಸೊಗಸು, ನಮ್ಮಲ್ಲಿ ಕನ್ನಡವನ್ನು ಉಳಿಸಲು ಎಲ್ಲೆಲ್ಲೂ ಕನ್ನಡವನ್ನು ಬೆಳೆಸು. ಹತ್ತನೇ ತರಗತಿಯ ವರ್ಷ ವೇದಿಕೆ ಮೇಲೆ ಉಪಸ್ಥಿತರಿರುವ ಗೌರವಾನ್ವಿತ ಪ್ರಾಂಶುಪಾಲ ಮೇಡಮ್ ಅವರಿಗೂ, ಕಾರ್ಯದರ್ಶಿ ಸರ್ ಅವರಿಗೂ ಹಾಗೂ ಎಲ್ಲ ನನ್ನ ಪ್ರೀತಿಯ ಶಿಕ್ಷಕರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ನಮ್ಮ ಕರ್ನಾಟಕಕ್ಕೆ 1983 ನವೆಂಬರ್ 1ರಂದು ಕರ್ನಾಟಕ ಎಂದು ನಾಮಕರಣ ಮಾಡಲಾಯಿತು. ನಾನು ನಮ್ಮ ಕರ್ನಾಟಕದ ವೈಶಿಷ್ಟ್ಯತೆ ಬಗ್ಗೆ ತಿಳಿಸಲು ಬಯಸುತ್ತೇನೆ. ಕರ್ನಾಟಕವನ್ನು ಕರುನಾಡು, ಕಾವೇರಿಯ ನಾಡು ಎಂದು ಕರೆಯುತ್ತಾರೆ. ಕರುನಾಡು ಎಂದರೆ ಕಪ್ಪು ಮಣ್ಣಿನ ನಾಡು ಎಂದರ್ಥ ಕೊಡುತ್ತದೆ. ನಮ್ಮ ಕನ್ನಡ ಭಾಷೆಗೆ ಸುಮಾರು 2000 ವರ್ಷಗಳ ಇತಿಹಾಸವಿದೆ. ಕನ್ನಡ ಭಾಷೆಯನ್ನು ಭಾಷೆಗಳ ರಾಣಿ ಎಂದು ಕರೆಯುತ್ತಾರೆ. ಕನ್ನಡ ಭಾಷೆಯು ಬರೆಯಲು ಮತ್ತು ಮಾತನಾಡಲು ಗೊಂದಲವಿಲ್ಲದ ಭಾಷೆಯಾಗುತ್ತಿದೆ. ಇಲ್ಲಿ ಎಲ್ಲ ಜನಾಂಗದವರು ವಾಸಿಸುತ್ತಾರೆ. ಅದಕ್ಕಾಗಿ ಕರ್ನಾಟಕವನ್ನು ಕಲ್ಪವೃಕ್ಷಕ್ಕೆ ಮತ್ತು ಕನ್ನಡವನ್ನು ಕಾಮಧೇನುಗೆ ಹೋಲಿಸಿದ್ದಾರೆ. ಕರ್ನಾಟಕವನ್ನು ಹಲವಾರು ರಾಜಮನೆತೆಗಳು ಕೂಡ ಆಳ್ವಿಕೆ ಮಾಡಿವೆ. ಅವರಲ್ಲಿ ಮೊದಲನೆಯವರು ಕದಂಬರು, ನಂತರ ರಾಷ್ಟ್ರಕೂಟರು, ಗಂಗರು, ಹೊಯ್ಸಳರು, ವಿಜಯನಗರ ಅರಸರು ಮುಂತಾದವರು ಆಳ್ವಿಕೆ ಮಾಡಿ ಕರುನಾಡಿಗೆ ಮತ್ತು ಕನ್ನಡ ಭಾಷೆಗೆ ಅವರದೇ ಆದ ಕೊಡುಗೆ ನೀಡಿದ್ದಾರೆ. ನಮ್ಮ ಕರ್ನಾಟಕ ಭೂಪುಟವು ಗೋಡಂಬಿ ಆಕಾರವನ್ನು ಹೊಂದಿದೆ. ಸುಮಾರು 30 ಜಿಲ್ಲೆಗಳನ್ನು ಒಳಗೊಂಡಿದೆ. ಉತ್ತರಕ್ಕೆ ಬೀದರ್ ಕೋಣೆ ಜಿಲ್ಲೆಯಾದರೆ, ದಕ್ಷಿಣಕ್ಕೆ ಚಾಮರಾಜನಗರ್, ಪೂರ್ವಕ್ಕೆ ಕೋಲಾರ್, ಪಶ್ಚಿಮಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಗಳು ಕೊನೆಯ ಜಿಲ್ಲೆ ಆಗಿವೆ. ಇನ್ನು ಕರ್ನಾಟಕದಲ್ಲಿ ಹಲವಾರು ಪ್ರಸಿದ್ಧ ಪ್ರವಾಸ ಕೇಂದ್ರಗಳು ಇವೆ. ಬಾದಾಮಿ, ಐಹೊಳೆ, ಪಟ್ಟಡಕಲ್ಲು, ಹಂಪಿ, ಮೈಸೂರು, ಶ್ರೀರಂಗಪಟ್ಟಣ, ಮಡಿಕೇರಿ, ಕೊಡಗು, ಶಿವಮೊಗ್ಗ, ಮಂಗಳೂರು ಮುಂತಾದವುಗಳು. ಕೊಡಗನ್ನು ದಕ್ಷಿಣದ ಕಾಶ್ಮೀರ ಎಂದು ಕರೆಯುತ್ತಾರೆ. ಅದೇ ರೀತಿ ಆಗುಂಬೆಯಲ್ಲಿ ಅತಿ ಹೆಚ್ಚು ಮಳೆ ಬರುವುದರಿಂದ ಇದನ್ನು ದಕ್ಷಿಣದ ಚಿರಪುಂಜಿ ಎಂದು ಸಹ ಕರೆಯುತ್ತಾರೆ. ಕರ್ನಾಟಕವು ಕಲೆ, ಶಿಲ್ಪಕಲೆ, ಚಿತ್ರಕಲೆಗೆ ಹೆಸರುವಾಸಿಯಾದ ರಾಜ್ಯವಾಗಿದೆ. ಇಲ್ಲಿನ ಸಂಸ್ಕೃತಿ, ಆಚಾರ ವಿಚಾರ ಬೇರೆಲ್ಲೂ ಈ ಕಾಣಲು ಸಾಧ್ಯವಿಲ್ಲ. ಇದರಿಂದಲೇ ಮೈಸೂರನ್ನು ಸಾಂಸ್ಕೃತಿಕ ನಗರ ಎಂದು ಕರೆಯುತ್ತಾರೆ. ಪಂಪ, ರನ್ನ, ಪೊನ್ನ ಎಂಬ ಕವಿ ರತ್ನತ್ರೇಯರು, ಕಾಳಿದಾಸ, ಕನಕದಾಸರು ಎಂಬ ಕೀರ್ತನೆಗಾರರು, ಕುವೆಂಪು, ಬೇಂದ್ರ ಅಂತಹ ಮಹಾಕವಿಗಳು, ಬಸವಣ್ಣ, ಅಕ್ಕಮಹಾದೇವಿ ಎಂಬ ವಚನಗಾರರು ಜನಿಸಿದ್ದ ಜನ್ಮಭೂಮಿ, ಅಲ್ಲಿ ಜನಿಸಿದ್ದ ಮತ್ತು ಬಲುತಿರುವ ನಾವೇ ಧನ್ಯರು. ಇಷ್ಟು ಮಾತನಾಡಲು ಅವಕಾಶ ಕೊಟ್ಟರು ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಕನ್ನಡ. ಕರ್ನಾಟಕ, ಸ್ಟೇ ಇನ್ ದ ಕೇರ್ ಆಫ್ ಯುವರ್ ಹಾರ್ಟ್. ಲೆಟ್ಸ್ ಸೆಲ್ಯೂಟ್ ದಿಸ್ ಸ್ಟೇಟ್ ವಿತ್ ಪ್ರೈಡ್, ಇಟ್ಸ್ ಅವರ್ ಓನ್ ಇನ್ಸೆಪರೇಟಬಲ್ ಪಾರ್ಟ್. ನೌ ಐ ವುಡ್ ಲೈಕ್ ಟು ಕಾಲ್ ಶಕ್ತಿಪ್ರಿಯಾ ಆಫ್ 9th ಸ್ಟ್ಯಾಂಡರ್ಡ್ ಟು ಗಿವ್ ಅ ಇಂಗ್ಲಿಷ್ ಸ್ಪೀಚ್. ಪ್ರಿನ್ಸಿಪಲ್ ಮ್ಯಾಡಮ್, ಸೆಕ್ರೆಟರಿ ಸರ್ ಅಂಡ್ ಮೈ ಬಿಲವ್ಡ್ ಟೀಚರ್ಸ್ ಅಂಡ್ ಮೈ ಡಿಯರ್ ಫ್ರೆಂಡ್ಸ್, ಕನ್ನಡ ರಾಜ್ಯೋತ್ಸವ ಡೇ ಇಸ್ ಸೆಲೆಬ್ರೇಟೆಡ್ ಎವ್ರಿ ಇಯರ್ ಆನ್ ನವೆಂಬರ್ 1st. ಕರ್ನಾಟಕ ವಾಸ್ ಫಾರ್ಮ್ಡ್ ಆನ್ ದಿಸ್ ಡೇ, ಹೆನ್ಸ್ ದಿಸ್ ಡೇ ಈಸ್ ಆಲ್ಸೋ ನೋನ್ ಆಸ್ ಕನ್ನಡ ಡೇ. ಕರ್ನಾಟಕ ಫಾರ್ಮೇಶನ್ ಡೇ ಆರ್ ಕರ್ನಾಟಕ ಡೇ, ರಾಜ್ಯೋತ್ಸವ ಮೀನ್ಸ್ ದ ಬರ್ತ್ ಆಫ್ ಎ ಸ್ಟೇಟ್ ಇನ್ 1956. ಎ ಸ್ಟೇಟ್ ವಾಸ್ ಕ್ರಿಯೇಟೆಡ್ ಬೈ ಮರ್ಜಿಂಗ್ ಆಲ್ ದ ಕನ್ನಡ ಸ್ಪೀಕಿಂಗ್ ರೀಜನ್ಸ್ ಇನ್ ಇಂಡಿಯಾ, which was named as Karnataka. The spoken language was Kannada. This day is declared as a state holiday. The people of Karnataka celebrate Kannada Rajyotsava Day with the great pomp. On this day, people of Karnataka wear their tradition clothes and also hold their state flag, which is red and yellow. The people there also sing the Kannada anthem, Jai Bharata Janiniya Tanujate. The state government awards people who contribute to the development of Karnataka. This Rajyotsava is celebrated by all regions, Hindu, Muslims and Christians, not only in Karnataka but also in many parts of India. This
Day is celebrated in 1950. Alluru Venkata Rao started the Karnataka Ethikaran movement, in which he dreamed of creating a separate state for the people speaking Kannada language. This flag is hoisted on the day of Kannada Rajyotsava on November 1st as a state formation day. People celebrate this day as a festival and express their happiness. ಈ ದಿನ ಕನ್ನಡ ರಾಜ್ಯೋತ್ಸವವಾದ ಕಾರಣ ನಾನು ಕನ್ನಡ ಶಬ್ದ ಅರ್ಥವನ್ನು ಹೇಳ ಬಯಸುತ್ತೇನೆ. ಕನ್ನಡ ಎಂದರೆ ಕಷ್ಟಕ್ಕೆ ಕರಗುವ ಮನ, ನಾ ಎಲ್ಲರಿಗೂ ಅನ್ನ ನೀಡುವ ಗುಣ, ಡಾ ದೊಡ್ಡ ಮನಸ್ಸಿನ ಜನ. ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು. ಧನ್ಯವಾದಗಳು. ಗೌರವಾನ್ವಿತ ಗುರುಗಳಿಗೆ ಮತ್ತು ಗುರುಮಾತೆಯರಿಗೆ ನನ್ನ ನಮಸ್ಕಾರಗಳು, ಹಾಗೂ ನನ್ನ ಎಲ್ಲ ಆತ್ಮೀಯ ಸ್ನೇಹಿತರಿಗೆ ನನ್ನ ನಮಸ್ಕಾರಗಳು. ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಕಲಿಯೋಕೆ ಕೋಟಿ ಭಾಷೆ, ಆರೋಗ್ಯ ಒಂದೇ ಭಾಷೆ, ಕನ್ನಡ ಕನ್ನಡ ಕಸ್ತೂರಿ ಕನ್ನಡ. ಎಲ್ಲರಿಗೂ ಮತ್ತೊಮ್ಮೆ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು. ಸ್ನೇಹಿತರೆ, ನಾವು ಪ್ರತಿ ವರ್ಷ ನವೆಂಬರ್ 1ರಂದು ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಿಸುತ್ತೇವೆ. ಇದು ನಮ್ಮ ನಾಡಹಬ್ಬ. ಹಿಂದೂ ಮುಸ್ಲಿಂ ಕ್ರೈಸ್ತರ್ ಎನ್ನದೇ ಎಲ್ಲ ಸೇರಿ ಹಳದಿ ಮತ್ತು ಕೆಂಪು ಬಣ್ಣದ ಕನ್ನಡ ಧ್ವಜ ಹಿಡಿದು ಸಂತೋಷ ಪಡುತ್ತೇವೆ. ಕನ್ನಡ ಭಾಷೆ ಮತ್ತು ಸಾಹಿತ್ಯ, ಸಂಸ್ಕೃತಿ ಮತ್ತು ಪರಂಪರೆ ಬಗ್ಗೆ ನಾವು ಅಭಿಮಾನ ಪಡುತ್ತಾ ಕನ್ನಡದ ಏಕೀಕರಣ ಮತ್ತು ನಾಡನುಡಿಗಾಗಿ ಹೋರಾಟ ಮಾಡಿದ ಮತ್ತು ಶ್ರಮಿಸಿದ ಮಹಾನ್ ವ್ಯಕ್ತಿಗಳಿಗೆ ಸಲ್ಲಿಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ. 1956 ನವೆಂಬರ್ 1ರಂದು ಭಾರತದಲ್ಲಿ ಭಾಷಾ ವಾರಪತ್ರಿಕೆಗಳ ರಚನೆಯ ಮೈಸೂರು ರಾಜ್ಯ ನಿರ್ಮಾಣವಾಯಿತು. ಹಿಂದೆ ಹೈದರಾಬಾದ್ ಕರ್ನಾಟಕ, ಮುಂಬೈ ಕರ್ನಾಟಕ, ಹೀಗೆ ಬೇರೆ ಬೇರೆ ಆಡಳಿತ ಅನುಕೂಲಕ್ಕೆ ಹಂಚಿ ಹೋಗಿದ್ದರು. 1923ರಲ್ಲಿ ಆಲೂರು ವೆಂಕಟರಾಯರು ಹಾಗೂ ಅನೇಕ ಹೋರಾಟಗಾರರ ಪರವಾಗಿ ಮೈಸೂರು ರಾಜ್ಯ ಎಂಬ ಹೆಸರು ಕರ್ನಾಟಕ ಎಂದು ಮರುನಾಮಕರಣ ಮಾಡಲಾಯಿತು ಎಂದು ಹೇಳುತ್ತಾ ನನ್ನ ಈ ಪುಟ್ಟ ಭಾಷೆಯನ್ನು ಕನ್ನಡಾಂಬೆಯ ಪಾಲಕ್ಕೆ ಅರ್ಪಿಸುತ್ತೇನೆ. ಜೈ ಕನ್ನಡಾಂಬೆ. ಧನ್ಯವಾದಗಳು. ಜೈ ಕನ್ನಡಾಂಬೆ. ಸಿರಿ ಕನ್ನಡಂ ಬೆಳಿಗೈ, ಸಿರಿ ಕನ್ನಡಂ ಬಾಲಿಗೈ. ಸುಪ್ರಭಾ ಆದರಣೀಯ ಮಹೋದಯಜಿ ಎವಂ ಮೇರೆ ಪ್ರಿಯ ಸಹಪಾಠಿ, ಮೇರಾ ನಾಮ ಅರುದ್ರ ಕವರ್ ಹೈ, ಮೇ ನವಿ ಕಕ್ಷಾ ಮೇ ಪಡ್ತಿ ಹೂ. ಮೇ ಕರ್ನಾಟಕ ರಾಜ್ಯೋತ್ಸವ ಕೆ ಬಾರೇ ಮೇ ದೋ ಶಬ್ದ ಕಹನಾ ಚಾಹತಿ ಹೂ. ಕನ್ನಡ ರಾಜ್ಯೋತ್ಸವ ದಿವಸ ಹರ ಸಾಲ 1 ನವಂಬರ್ ಕೋ ಮನಾಯಾ ಜಾತಾ ಹೈ. ಇಸ್ ದಿನ ಕೋ ಕನ್ನಡ ದಿವಸ ಕೆ ರೂಪ ಮೇ ಭೀ ಜಾನಾ ಜಾತಾ ಹೈ. ರಾಜ್ಯೋತ್ಸವ ಕಾ ಅರ್ಥ ಹೈ ರಾಜ್ಯ ಕಾ ಜನಮ. 1 ನವಂಬರ್ 1956 ಮೇ ಭಾರತ ಮೇ ಸಭಿ ಕನ್ನಡ ಭಾಷಿ ಕ್ಷೇತ್ರ ಕೋ ಮಿಲಾಕರ್ ಏಕ್ ರಾಜ್ಯ ಬನಾಯಾ ಗಯಾ ಥಾ, ಜಿಸೆ ಕರ್ನಾಟಕ ನಾಮ ದಿಯಾ ಗಯಾ ಥಾ. ಬೋಲಿ ಜಾನೆ ವಾಲಿ ಭಾಷಾ ಕನ್ನಡ ಥಿ. ಇಸ್ ದಿನ ಕೋ ರಾಷ್ಟ್ರೀಯ ಅವಕಾಶ ಘೋಷಿತ ಕಿಯಾ ಗಯಾ ಜಾತಾ ಹೈ. ಕರ್ನಾಟಕ ಕೆ ಲೋಕ ಕನ್ನಡ ರಾಜ್ಯೋತ್ಸವ ದಿವಸ ಕೋ ಬಹು ಧೂಮಧಾಮ ಸೆ ಮನಾತೆ ಹೈ. ಯಹ ಕೈ ಮಹಾನ್ ಕವಿ ಜೈಸೆ ವಿನಾಯಕ್ ಕೃಷ್ಣ ಗೋಕಕ್ ಕನ್ನಡ ಮೇ ವಿ ಕೆ ರೂಪ ಮೇ ಸಂಕ್ಷಿಪ್ತ ರೂಪ ಗೋಕಕ್ ಕನ್ನಡ ಭಾಷಾ ಕೆ ಏಕ್ ಪ್ರಮುಖ ಲೇಖಕ ಔರ್ ಅಂಗ್ರೇಜಿ ಔರ್ ಕನ್ನಡ ಸಾಹಿತ್ಯ ಕೆ ವಿದ್ವಾನ್ ಥೆ. ವಹ ಅಪ್ನೆ ಮಹಾಕಾವ್ಯ ಗರಜ್ ಸಿಂಧು ರಶ್ಮಿ ಕೆ ಲಿಯೆ ಕನ್ನಡ ಭಾಷಾ ಕೆ ಲಿಯೆ 1990 ಮೇ ಜ್ಞಾನಪೀಠ ಪುರಸ್ಕಾರ ಸೆ ಸಮ್ಮಾನಿತ ಹೋನೆ ವಾಲೆ 5ವೇ ಲೇಖಕ ಥೆ. ಗರಜ್ ಸಿಂಧು ರಶ್ಮಿ ವೇದಿಕ ಯುಗ ಸೆ ಸಂಬಂಧಿತ ಹೈ ಔರ್ ಶಾಯದ್ 20ವೀಂ ಶತಾಬ್ದಿ ಮೇ ಕಿಸೀ ಭೀ ಭಾಷಾ ಮೇ ಸಬ್ಸೆ ಲಂಬಿ ಮಹಾಕಾವ್ಯ ಕಥಾ ಹೈ. 1961 ಮೇ ಗೋಕಕ್ ಕೋ ದಯಾ ಪೃಥ್ವಿ ಕೆ ಲಿಯೆ ಭಾರತ ಸರ್ಕಾರ ಕಿ ಔರ್ ಸೆ ಪದ್ಮಶ್ರೀ ಸೆ ಸಮ್ಮಾನಿತ ಕಿಯಾ ಗಯಾ ಥಾ. ಧನ್ಯವಾದ. ಗೌರವಾನ್ವಿತ ಪಾಂಶುಪಾಲರೇ, ಶಿಕ್ಷಕರೇ ಮತ್ತು ನನ್ನ ಗೆಳೆಯರೇ, ಇಂದು 66ನೇ ಕನ್ನಡ ರಾಜ್ಯೋತ್ಸವವನ್ನು ಸಂಭ್ರಮದೊಂದಿಗೆ ಆಚರಿಸಲು ಇಲ್ಲಿ ಸೇರಿದ್ದೇವೆ. ಇದು ಕರುನಾಡು ರೂಪಗೊಂಡ ದಿನ. ಈ ಸಂಭ್ರಮದಲ್ಲಿ ಕನ್ನಡ ರಾಜ್ಯೋತ್ಸವದ ಬಗ್ಗೆ ಮಾತನಾಡಲು ಬಯಸುತ್ತೇನೆ. ವಿಶ್ವದಾದ್ಯಂತ ಕನ್ನಡಿಗರು ಈ ದಿನವನ್ನು ಆಚರಿಸುತ್ತಾರೆ. ಕನ್ನಡಿಗರು ಈ ದಿನವನ್ನು ಕರ್ನಾಟಕ ರಾಜ್ಯ ರಚನೆಯ ದಿನವಾಗಿ ಆಚರಿಸುತ್ತಾರೆ. 1956ನೇ ನವೆಂಬರ್ 1ರಂದು ಅಲ್ಲಲ್ಲಿ ಚದುರಿದ್ದ ದಕ್ಷಿಣ ಭಾರತದ ಎಲ್ಲ ಕನ್ನಡ ಮಾತನಾಡುವ ಪ್ರದೇಶಗಳನ್ನು ವಿಲೀನಗೊಳಿಸಿದ ದಿನ. ಮೊದಲಿಗೆ ಮೈಸೂರು ಹೆಸರಿನಿಂದ ಗುರುತಿಸಿಕೊಂಡಿದ್ದು 1973 ನವೆಂಬರ್ 1ರಂದು ಕರ್ನಾಟಕ ಅಂದು ಮರುನಾಮಕರಣ ಮಾಡಲಾಯಿತು.
ಒಂದು ಕರ್ನಾಟಕದಲ್ಲಿ 19 ಜಿಲ್ಲೆ ಇದ್ದವು. ಕನ್ನಡದ ಹೋರಾಟಗಾರರಾದ ಎಂ ರಾಮಮೂರ್ತಿ ರವರು ಹಳದಿ ಮತ್ತು ಕೆಂಪು ಬಣ್ಣ ಬಳಸಿ ಕನ್ನಡಕ್ಕೊಂದು ಬಾವುಟವನ್ನು ಸಿದ್ಧಪಡಿಸಿದರು. ಅದು ಕನ್ನಡಾಂಬೆಯ ಅರ್ಶಿನ ಮತ್ತು ಕುಂಕುಮವನ್ನು ಸೂಚಿಸುತ್ತದೆ. ಕರ್ನಾಟಕದ ರಾಜ್ಯ ಧ್ವಜವನ್ನು ಆರಿಸಿ ಕನ್ನಡ ಗೀತೆಯನ್ನು ದೇವಾರ್ಥ ಜನತೆ ಹಾಡುವ ಮೂಲಕ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸುತ್ತಾರೆ. ಕರ್ನಾಟಕ ರಾಜ್ಯ ಸರ್ಕಾರವು ರಾಜ್ಯೋತ್ಸವ ಪ್ರಶಸ್ತಿಗಳನ್ನು ಘೋಷಿಸುತ್ತದೆ. ರಾಜ್ಯದ ಅಭಿವೃದ್ಧಿಗಾಗಿ ಕೊಡುಗೆ ನೀಡುವ ಜನರಿಗೆ ರಾಜ್ಯೋತ್ಸವ ಪ್ರಶಸ್ತಿಗಳನ್ನು ನೀಡಲಾಗುತ್ತದೆ. ಈ ಮಹಾನ್ ದಿನವನ್ನು ಬಹಳ ಹೆಮ್ಮೆಯಿಂದ ಆಚರಿಸೋಣ. ಸಿರಿಗನ್ನಡಂ ಗೆಲ್ಲದೆ ಸಿರಿಗನ್ನಡಂ ಭಾಗ್ಯ ಎಂದು ಹೇಳುತ್ತಾ ನನ್ನ ಈ ಭಾಷಣವನ್ನು ಮುಗಿಸುತ್ತೇನೆ. ಜೈ ಕನ್ನಡಾಂಬೆ. ಧನ್ಯವಾದಗಳು. ಈಗ ಕನ್ನಡ ಭಾಷೆ, ನುಡಿ, ಸಂಸ್ಕೃತಿ, ಆಚಾರ ವಿಚಾರ, ವೈಶಿಷ್ಟ್ಯತೆ ಇವುಗಳೆಲ್ಲರೂ ಒಳಗೊಂಡಂಥ 3 ಕನ್ನಡದ ಅದ್ಭುತ ಗೀತೆಗಳನ್ನು ಹಾಡಲು ಬರುತ್ತಿದ್ದಾರೆ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು. ಮೊದಲಿಗೆ KS ತ್ರಿಸಾರ್ ಸರ್ ಅವರು ಬರೆದಿರ್ತಕ್ಕಂಥ ಜೋಗದ ಸಿರಿ ಬೆಳಕಿನಲ್ಲಿ ಅದ್ಭುತ ಗೀತೆ. ಈ ಗೀತೆಯನ್ನು ಕೇಳ್ತಾ ಇದ್ರೆ ಹಾಗೆ ಎಲ್ಲೋ ತಾಯಿ ಮಡಿಲಲ್ಲಿ ಮಲಗಿಸಿದಂಥ ಒಂದು ಭಾಸವಾಗುತ್ತೆ. ಈ ಗೀತೆಯನ್ನು ಅದಕ್ಕೆ 10ನೇ ತರಗತಿ ವಿದ್ಯಾರ್ಥಿಗಳು ಹಾಗೂ ಎಲ್ಲ ಶಿಕ್ಷಕರು ಕೂಡ ವೇದಿಕೆ ಹತ್ರ ಬರಬೇಕಂತ ವಿನಂತಿ. ಸಹ್ಯಾದ್ರಿಯ ಲೋಕದಲ್ಲಿರವು ತುಂಗದ ನಿಲುಕಿನಲ್ಲಿ ನಿತ್ಯ ಹರಿ ವರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ಜೋಗದ ಸಿರಿ ಬೆಳಕಿನಲ್ಲಿ ತುಂಬೆಯ ತನ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಕದಲ್ಲಿರವು ತುಂಗದ ನಿಲುಕಿನಲ್ಲಿ ನಿತ್ಯ ಹರಿ ವರ್ಣವನದ ದೇಹ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ಇತಿಹಾಸದ ನಿಮ್ಮದಲ್ಲಿನ ಸಿಂಹಾಸನ ಮಾಲೆಯಲ್ಲಿ ಗತ ಸಾಹಸ ಸಾರುತ್ತಿರುವ ಶಾಸನಗಳ ಸಾಲಿನಲ್ಲಿ ಇತಿಹಾಸದ ನಿಮ್ಮದಲ್ಲಿನ ಸಿಂಹಾಸನ ಮಾಲೆಯಲ್ಲಿ ಗತ ಸಾಹಸ ಸಾರುತ್ತಿರುವ ಶಾಸನಗಳ ಸಾಲಿನಲ್ಲಿ ಓಲೆಗರಿಯ ಸಿರಿಗಳಲ್ಲಿ ದೇಗುಲಗಳ ಮೆಚ್ಚಿಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ಜೋಗರ ಸಿರಿ ಬೆಳಕಿನಲ್ಲಿ ತುಂಗೆಯ ತನೆ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಕದಲ್ಲಿರವು ತುಂಗದ ನಿಲುಕಿನಲ್ಲಿ ನಿತ್ಯಾರಿ ಸ್ವರ್ಣವನ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ಕುಲವೆನ್ನದ ಗಿರಿಮೆಯೇ ಕುಲವೆನ್ನದ ಗರಿಮೆಯೇ ಸದ್ವಿಕಾಸಶೀಲ ನುಡಿಯ ಲೋಕಾಮೃತ ಸೀಮೆಯೇ ಕುಲವೆನ್ನದ ಗಿರಿಮೆಯೇ ಕುಲವೆನ್ನದ ಗರಿಮೆಯೇ ಸದ್ವಿಕಾಸಶೀಲ ನುಡಿಯ ಲೋಕಾಮೃತ ಸೀಮೆಯೇ ಈ ಮತ್ಸರ ನಿರ್ಮತ್ಸರ ಮಲಗದಾರ ಮಣಿಮೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ಜೋಗದ ಸಿರಿ ಬೆಳಕಿನಲ್ಲಿ ತುಂಗಯ ತನೆ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಕದಲ್ಲಿನ ಉತ್ತುಂಗದ ನಿಲುಕಿನಲ್ಲಿ ನಿತ್ಯ ಹರಿ ವರ್ಣವನ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಎರಡನೇ ಗೀತೆ ರಾಷ್ಟ್ರಕವಿ ಜ್ಞಾನಪೀಠ ಪ್ರಶಸ್ತಿ ಪಡೆದಂತಹ ಕನ್ನಡದ ಮೊದಲ ಜ್ಞಾನಪೀಠ ಪ್ರಶಸ್ತಿ ಪಡೆದಂತಹ ರಾಷ್ಟ್ರಕವಿ ಕುವೆಂಪು ಅವರು ರಚನೆ ಮಾಡಿರ್ತಕ್ಕಂತಹ ಬಾರಿಸು ಕನ್ನಡ ಡಿಂಡಿಮವಾಗಿದೆ. ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ ಬಾರಿಸು ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ ಬಾರಿಸು ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ ಓ
ಮನೆದಾದ್ರಿ ಕರ್ನಾಟಕ ನೀನೇರುವ ಮನೆ ಸಹ್ಯಾದ್ರಿ ನೀ ಮುಟ್ಟುವ ಮರ ಶ್ರೀಗಂಧದ ಮರ ನೀ ಕುಡಿಯುವ ನೀ ಕಾವೇರಿ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿ ಕನ್ನಡ ಗೋವಿನ ಓ ಮುಚ್ಚಿನ ಕರು ವಿದ್ಯಾಭ್ಯಾಸವನ್ನು ಬಿಟ್ಟು ನಾಟಕ ಕ್ಷೇತ್ರಕ್ಕೆ ಕಲಾಕ್ಷೇತ್ರಕ್ಕೆ ಬರ್ತಾರೆ. ಅದಾದ ನಂತರ ಸುಮ್ಮನೆ ಯಾವ ಸಂಗೀತ ಕ್ಲಾಸ್ ಏನು ಇಲ್ಲ ರಾಜ್ಕುಮಾರ್, ಯಾವ ಸಂಗೀತ ಕ್ಲಾಸ್ ಕೂಡ ಸಂಗೀತವನ್ನೇ ಕಲಿತೇ ಇಲ್ಲ ಅವರು. ಆದ್ರೂ ನಿಮ್ಗೆಲ್ಲ ಗೊತ್ತಿರ್ಬೋದು ಎಸ್ ಪಿ ಬಿ ಸರ್ ಬಗ್ಗೆ ಸಿಂಗರ್ ಅವರೇ ಹೇಳಿದ ಮಾತೇನಪ್ಪ ಅಂದ್ರೆ ರಾಜ್ಕುಮಾರ್ ಬಳಸ್ತಂಗೆ ಪದಗಳನ್ನು ನನ್ನ ಕೈಲೂ ಈಗಲೂ ಬಳಸಕ್ ಆಗಲ್ಲ, ಅದು ಕನ್ನಡಕ್ಕೆ ಇರುವುದು ಆಗಲ್ಲ. ಅಷ್ಟು ಹೆಚ್ಚಿನಟ್ಟಾಗಿ ಕನ್ನಡ ಪದಗಳನ್ನು ಮಾಡಿದ ಶಕ್ತಿ ಇರ್ತಕ್ಕಂಥದ್ದು ಡಾಕ್ಟರ್ ರಾಜ್ಕುಮಾರ್ ಅವರು ಆಗಿರ್ತಕ್ಕಂಥ ಗೀತೆ ಹುಟ್ಟಿದರೆ ಕನ್ನಡ ಹುಟ್ಟಬೇಕು. ಈಗ ಆ ಗೀತೆಯನ್ನ ನಿಮ್ಮ ಮುಂದೆ
ಮೆಟ್ಟಿದರೆ ಕನ್ನಡ ನಾಡು ಮುಟ್ಟದೆ ಮೆಟ್ಟಿದರೆ ಕನ್ನಡವನ್ನು ಮೆಟ್ಟದೆ ಬದುಕಿದ ಜಟಕಾವಣಿ ಇದು ವಿಧಿಯೋಡಿಸುವ ಬಂಡಿ ಬದುಕಿದ ಜಟಕಾವಣಿ ವಿಧಿ ಗುರಿ ತೋರಿಸುವ ಬಂಡಿ ಫ್ರೀಡಮ್ ಇನ್ ಮೈಂಡ್ ಸ್ಟ್ರೆಂಥ್ ಇನ್ ವರ್ಡ್ಸ್ ಯೂನಿಟ್ ಇನ್ ಅವರ್ ಬ್ಲಡ್ Pride in our souls, zeal in our heart. Let's salute the spirit of Karnataka. Now I would like to call our principal ma'am to address the gallery. In the name of Almighty, my dear children and my dear staff members, you all made us happy by singing the songs and giving some of the full information about the information about our Karnataka. So when we have got so much of zeal in our heart, let us have in our mind also a saying is there: freedom in mind, strength in the words. Freedom in the mind, strength in the words. The pureness in our blood, pride in our soul, zeal in our hearts. Let us salute the spirit of Karnataka. All of you salute the flag. Let us salute the flag. Wish you all a happy Gala Rajas Party in the children. And for the staff members also. So today on this occasion I want to tell that first, every person we should have in our mind that we are the Indian first. We belong to which country? India. So we should be? We are Indians. No doubt, for the geographical factor and the administration system, we are divided into the state. But we all belong to one country. Even though we are from many languages, many religions, what we are? What you call? Indian. You are called as a? Indian. Be Indian. Have the thinking and thoughts in your mind as the Indian first. Secondary, then we have to take to which state we have to belong. No, because we have got the freedom to go and settle down in any of the state. State is there, territory is there, there we have got a freedom to live in our country. But we are divided according to our languages and then according to the state culture, the states was formed for the administrative benefits of it to go the work in a smooth way. So we have got state. So we are settled down in a particular state. So in that, what are the speeches you gave? In that you gave information about that. Only you are telling about the Karnataka name, we got it. No doubt about that, Karnataka was formed in the year 1956. During that time, we have used to call our Karnataka as a Mysore state. Who is that ruling? During that, the Vadiyar's family kingdom, Jai Chamraj, was ruling during that time. So he joined to this, you know that earlier to the independence, all the whole India was under so many kingdoms, like so many provision it was. Lastly, when after we got the independence, then under the leadership of Sardar Vallabhbhai Patel, Nehruji and others, still more are there, then they want to have to make it as one country and change them into different states. So in that, our state is also a Karnataka state. So that is, in India it will fall next to west south of India is our Karnataka. West south of India is our Karnataka, it comes. And by the grace of God, we can say that comparing to all South India side, Karnataka is called to be the best one. Karnataka is called to be the best one, and it is the sixth state in the country. And lot of language has been taken over the state. But we should love all states we should love. We should not say that. But we are staying in this state, we have to give more preference to our state. And we should be more thankful to this state. We are living on the land of Karnataka. And we should be grateful to it, no doubt about it.
And next language is only you are telling about Kannada, Kannada, Kannada. Even if the history teacher is here or not, in the people of form from Karnataka, that is Kannada, they want to have Kannada state. But the thing is, during that time, from the beginning, if you go to the history, I am not wrong, I don't know, you refer also. Kannada language was there, Tulu was there, Konkani was there. After this are the people who were speaking the mother tongue as this person. And one more if there are not recollecting. Totally four languages were there. In the Kannada also. Mostly people from Kannada speaking were more. Other languages teachers referred it and find out. I could not recollect it when they were talking. Along with that, after it is formed, the other language also came. That is English. Then Hindi, then Urdu, then one more language is there. Sanskrit is from the original. Sanskrit was speaking of Jasti Vida. As per history, it was. Even language is there, you know, also there. I could not recollect that one. So, we have to respect, and our country, you know, that we have got number of caste and number of religion. So, we come under the national integration. We have to respect every religion, we have to respect every language, we have to respect every state, and we belong to our country, and we should be thankful where we are staying. And our some of the good things which you can recollect from Karnataka is that we have got seven rivers, Allah. Comparing to other states, seven rivers, seven dams, and 25 centuries. In that total, 7 centuries or 8 centuries of the birds remaining are there. Deepa.